ನಮಸ್ತೆ ವಿದ್ಯಾರ್ಥಿಗಳೇ ನಾನು ಉಮಾದೇವಿ ನಿಮ್ಮ ವಿಜ್ಞಾನ ಶಿಕ್ಷಕಿ ಕಳೆದ ತರಗತಿಯಲ್ಲಿ ಹತ್ತನೇ ತರಗತಿಯ ಕನ್ನಡ ಮಾಧ್ಯಮದ ಸೆಮಿಸ್ಟರ್ ಎರಡರ ಜೀವಶಾಸ್ತ್ರ ಪಾಠದಲ್ಲಿ ಅನುವಂಶೀಯತೆ ಮತ್ತು ಸಾರಿ ಅನುವಂಶೀಯತೆ ಮತ್ತು ಜೀವ ವಿಕಾಸ ಪಾಠದಲ್ಲಿನ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಹಾಗೆ ಆ ಪಾಠದ ಅಧ್ಯಯನವನ್ನು ಸಂಪೂರ್ಣಗೊಳಿಸಿದ್ವಿ ಕೂಡ ಇಂದು ಈ ತರಗತಿಯಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದಲ್ಲಿನ ಕೆಲವು ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ವಿದ್ಯಾರ್ಥಿಗಳೇ ನಿಮಗೆ ಈಗಾಗಲೇ ಸಂತಾನೋತ್ಪತ್ತಿ ಅಂದರೆ ಏನು ಅಂತ ಎಂಟನೇ ತರಗತಿಯಲ್ಲಿನೇ ತಿಳ್ಕೊಂಡಿದ್ದೀರಿ ಅಂದರೆ ಜೀವಿಗಳು ತಮ್ಮದೇ ಆದ ಅಂದರೆ ತಮ್ಮನ್ನೇ ಹೋಲುವಂಥ ಮರಿ ಜೀವಿಗಳನ್ನು ಸೃಷ್ಟಿ ಮಾಡೋದನ್ನು ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ ಈ ಜೈವಿಕ ಕ್ರಿಯೆಗಳು ಒಂದು ಜೀವಿ ಈ ಯಾವುದೇ ಒಂದು ವಸ್ತು ಇದು ಜೀವಿನ ಅಲ್ವಾ ಅಂತ ನಾವು ಕಂಡುಹಿಡಬೇಕಾದ್ರೆ ಸಾಕಷ್ಟು ವಿಷಯಗಳನ್ನು ಅಬ್ಸರ್ವ್ ಮಾಡ್ತೀವಿ ಗಮನಿಸ್ತೀವಿ ಅಂದರೆ ಜೀವಿಗಳಲ್ಲಿ ಜೈವಿಕ ಕ್ರಿಯೆಗಳು ನಡೀತಾ ಇರ್ತವೆ ಏನು ಜೈವಿಕ ಕ್ರಿಯೆಗಳು ಅಂದರೆ ಜೀವಿಗಳು ಬದುಕುಳಿಯಲು ಅವುಗಳಲ್ಲಿ ಕೆಲವು ಕ್ರಿಯೆಗಳು ನಡೀತವೆ ಅವನ್ನ ನಾವು ಜೈವಿಕ ಕ್ರಿಯೆಗಳು ಅಂತ ಕರಿತೀವಿ ಹಾಗಾದರೆ ಯಾವ ಅವು ಜೈವಿಕ ಕ್ರಿಯೆಗಳು ಅಂದರೆ ಉಸಿರಾಟ ಆಗ್ಬೋದು ಪೋಷಣೆ ಅಂದರೆ ಅವು ಊಟ ಮಾಡ್ತಕ್ಕಂಥದ್ದು ಅದನ್ನು ಉಪಯೋಗ ಜೀರ್ಣಿಸ್ಕೊಳ್ಳೋದು ಉಪಯೋಗಿಸ್ಕೊಳ್ಳೋದು ಆಗ್ಬೋದು ಬೆಳವಣಿಗೆ ಆಗ್ಬೋದು ಇವೆಲ್ಲವೂ ಕೂಡ ಏನು ಜೈವಿಕ ಕ್ರಿಯೆಗಳಿಗೆ ಉದಾಹರಣೆ ಆಗ್ತವೆ ಅದರಲ್ಲಿ ಸಂತಾನೋತ್ಪತ್ತಿ ಕೂಡ ಒಂದು ಜೈವಿಕ ಕ್ರಿಯೆ ಆಗಿದೆ ಅದು ಜೀವಿಗಳಿಗೆ ಅಂದರೆ ಬದುಕುಳಿಯಲು ಅವಶ್ಯಕತೆನ ಇಲ್ವಾ ಅಂತ ನೋಡೋಣ ಜೀವಿಗಳು ಬದುಕುಳಿಯಲು ಅವಶ್ಯಕತೆ ಇಲ್ಲದ ಸಂತಾನೋತ್ಪತ್ತಿಯನ್ನು ಏಕೆ ನಡೆಸುತ್ತವೆ ಅಂದರೆ ಹಾಗಾದರೆ ಯಾಕೆ ಬೇಕು ಈ ಸಂತಾನೋತ್ಪತ್ತಿ ಉಸಿರಾಡದೇ ಇದ್ದರೆ ಒಂದು ಜೀವಿ ಬದುಕಲ್ಲ ಅಲ್ವಾ ಯಾವುದೋ ಒಂದು ಹುಲಿ ಬಂತು ಅಂದರೆ ಮುಂದಕ್ಕೆ ಹೋಗದೆ ಅಂದರೆ ಚಲನೆ ಇಲ್ಲದೆ ಇದ್ದರೆ ಅಲ್ಲೇ ಸತ್ತೋಗುತ್ತದೋ ಹಾಗೂ ಬದುಕುಳಿಯಲ್ಲ ಹಾಗಾಗಿ ಆದರೆ ಸಂತಾನೋತ್ಪತ್ತಿ ನಡೆಸ್ತೇ ಇದ್ದರೆ ಆ ಜೀವಿ ಬದುಕುಳಿಯಲ್ಲ ಅನ್ನೋದಕ್ಕೆ ಅರ್ಥ ಇಲ್ಲ ಹಾಗಾದರೆ ಯಾಕೆ ಇದು ಸಂತಾನೋತ್ಪತ್ತಿಯನ್ನು ನಡೆಸ್ತವೆ ಅಂತಂದರೆ ನೋಡೋಣ ಪೋಷಣೆ ಉಸಿರಾಟ ಅಥವಾ ವಿಸರ್ಜನೆಗಳಂತಹ ಅಗತ್ಯ ಜೀವಿ ಜೀವಕ್ರಿಯೆಗಳಂತಲ್ಲದೆ ಒಂದು ಜೀವಿಗೆ ಅದರ ಜೀವದ ನಿರ್ವಹಣೆಗೆ ಸಂತಾನೋತ್ಪತ್ತಿ ಅಗತ್ಯವಿಲ್ಲ ಬದಲಾಗಿ ಒಂದು ಜೀವಿಯು ಅನೇಕ ಜೀವಿಗಳ ಸೃಷ್ಟಿಯಲ್ಲಿ ತೊಡಗಿದರೆ ಅದರ ಬಹುಪಾಲು ಶಕ್ತಿಯು ಈ ಪ್ರಕ್ರಿಯೆಗಳಲ್ಲೇ ಖರ್ಚಾಗುತ್ತದೆ ಆದಾಗ್ಯೂ ಇದು ಏಕೆ ಬೇಕು ಯಾಕೆ ಬೇಕಪ್ಪ ಅಂದರೆ ಸಂತಾನೋತ್ಪತ್ತಿ ಪ್ರಕ್ರಿಯೆಯಿಂದ ಜೀವಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ ಅಂದರೆ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತವೆ ಅಲ್ಲ ಅಲ್ಲದೆ ತಮ್ಮ ಸಂತತಿ ಮುಂದುವರಿಯುತ್ತವೆ ಮುಂದುವರಿಯುತ್ತಾ ಹೋಗುತ್ತೆ ಹೀಗೆ ಜೀವಿಗಳು ತಮ್ಮದೇ ನಿಖರ ಪ್ರತಿಕೃತಿಯನ್ನು ಸೃಷ್ಟಿಸುತ್ತವೆ ಅಂತ ಹೇಳೋದು ಅಂದರೆ ತಮ್ಮದೇ ತಮ್ಮನ್ನೇ ಹೋಲುವಂಥ ಜೀವಿ ಸೃಷ್ಟಿಸ್ತವೆ ನಿಜ ಅಂದರೆ ನಿಖರ ಪ್ರತಿಕೃತಿ ಅಂದರೆ ಈ ಎಕ್ಸಾಕ್ಟಾಗಿ ಹಾಗೆ ಇರುತ್ತಾ ನೋಡೋಣ ಹಾಗೆ ಇದ್ದರೆ ಏನು ಏಕೆ ಹಾಗೆ ಇರುತ್ತೆ ಡಿಫ್ರೆನ್ಸ್ ಆದರೆ ಯಾಕಾಗುತ್ತೆ ಅಂತ ಸಂತಾನೋತ್ಪತ್ತಿಯು ಅದರ ಮೂಲಭೂತ ಹಂತದಲ್ಲಿ ದೇಹ ವಿನ್ಯಾಸದ ನೀಲನಕ್ಷೆಗಳ ಪ್ರತಿಗಳ ನಿರ್ಮಾಣದಲ್ಲಿ ಭಾಗಿಯಾಗುವುದಾಗಿದೆ ಈಗ ನೀವು ನೋಡಿ ಒಂದು ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕು ಅಂತಂದರೂ ಕೂಡ ಮೊದಲು ಪ್ಲ್ಯಾನ್ ಆಗ್ತಾರೊಂದು ಅಲ್ವಾ ಈ ರೀತಿ ಇರಬೇಕು ಅಂತ ಅದ್ರ ಪ್ರಕಾರ ಒಂದು ಚಿಕ್ಕದಾಗಿ ಪ್ಲ್ಯಾನ್ ಹಾಕಿ ನೀಲನಕ್ಷೆ ಅಂತ ಮಾಡ್ತಾರಲ್ವ ಮಾಡಿ ಆಮೇಲಿಂದ ಕಟ್ತಾರೆ ಅದೇ ಥರ ಈ ಇದು ಜಿ ಏನು ಸಂತಾನೋತ್ಪತ್ತಿ ಆಗೋದುವಾಗ ಜೀವಕೋಶದ ವಿಭಜನೆ ಆಗುತ್ತೆ ಆ ವಿಭಜನೆಯಲ್ಲಿ ಸಿದ್ಧತಾ ಹಂತದಲ್ಲಿ ನಾನು ಈಗಾಗಲೇ ಯಾವುದು ಅನುವಂಶೀಯತೆ ಮತ್ತು ಜೀವ ವಿಕಾಸ ಪಾಠದಲ್ಲಿ ಹೇಳಿದ್ದೀನಿ ಸಿದ್ಧತಾ ಹಂತದಲ್ಲಿ ಡಿ ಎನ್ ಎ ಸ್ವಪ್ರತೀಕರಣ ನಡೆಯುತ್ತೆ ಅದು ಹೇಗೆ ನಡೆಯುತ್ತೆ ಅಂತ ಕೂಡ ಹೇಳಿದ್ದೀನಿ ಆ ಜಿ ಡಿ ಎನ್ ಎ ಸ್ವಪ್ರತೀಕರಣ ಇನ್ನೇನು ಜೀವ ಒಂದು ಜೀವಕೋಶ ವಿಭಜನೆ ಆಗುತ್ತೆ ಅನ್ನಬೇಕಾದ್ರೆ ಡಿ ಎನ್ ಎ ಸ್ವಪ್ರತೀಕರಣ ಉಂಟಾಗುತ್ತೆ ಅಂದರೆ ಡಿ ಎನ್ ಎರಡು ಎಳೆಗಳಲ್ಲಿರುತ್ತೆ ಎರಡು ಎಳೆಗಳು ಬಿಚ್ಚ್ಕೊಂತವೆ ಬಿಚ್ಚಿಕೊಂಡು ಅದರ ಆಪೋಸಿಟ್ಟು ಇನ್ನೊಂದು ಇನ್ನೊಂದು ಎಳೆಗಳು ಯಾವುದರ ಸಹಾಯದಿಂದ ಅಂದರೆ ಕಿಣ್ವಗಳ ಸಹಾಯದಿಂದ ಅದರ ವಿರುದ್ಧ ದಿಕ್ಕಿನಲ್ಲಿ ಇನ್ನೊಂದು ಎಳೆ ಉತ್ಪತ್ತಿ ಆಗುತ್ತೆ ಅವಾಗೇನಾಗುತ್ತೆ ಡಿ ಎನ್ ಇಗಳು ಮೂರಿದ್ದವು ಆಗ್ತವೆ ಆರಿದ್ದವು ಹನ್ನೆರಡು ಆಗ್ತವೆ ಈ ಥರ ಡಬಲ್ ಆಗುತ್ತೆ ಇದು ದೇಹ ವಿನ್ಯಾಸದ ನೀಲನಕ್ಷೆಗಳು ಇದರಲ್ಲಿ ಅಡಕವಾಗಿರ್ ನೀಲನಕ್ಷೆ ಅಂದರೆ ಏ ಯಾವ ರೀತಿ ಒಂದು ಜೀವಿ ಮುಂದೆ ಉಟ್ಬೇಕು ಅದರ ಗುಣಲಕ್ಷಣಗಳು ಏನು ಅನ್ನೋಕ್ಕಂಥವು ಈ ಡಿ ಎನ್ ಎಲ್ಲಿ ಇರ್ತವೆ ಯಾಕಂದರೆ ಡಿ ಎನ್ ಎ ಭಾಗವು ಒಂದು ಡಿ ಎನ್ ಎಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಭಾಗಗಳನ್ನು ನಾವು ಜೀನ್ಗಳು ಅಂತ ಕರಿತೀವಿ ಮೆಂಡಲ್ರವ್ರ ಅಂಶಗಳು ಅಂತ ಕರೆದಿದ್ರು ಈ ಜೀನ್ಗಳಿದಾವಲ್ವ ಇವು ಮುಂದಿನ ಒಂದು ಜೀವಿಯ ದೇಹದ ನೀಲ ನಕ್ಷೆಗಳ ಗುಣಗಳನ್ನು ಹೊಂದಿರ್ತವೆ ಯಾವ ರೀತಿ ಒಂದು ಜೀವಿ ಉತ್ಪತ್ತಿ ಆಗಬೇಕು ಅದರ ಗುಣಲಕ್ಷಣಗಳು ಏನೇನು ಬರಬೇಕು ಅನ್ನೋದು ಈ ಒಂದು ಡಿ ಎನ್ ಎಲ್ಲಿ ಅಡಕವಾಗಿರ್ತವೆ ಅಂಶಗಳು ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಗೆ ಗುಣಗಳನ್ನು ಗಳಿಸಲು ಡಿ ಎನ್ ಎ ಅಂದರೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ ಅಂತದ್ದು ಡಿ ಎನ್ ಎ ಅಂದರೆ ಅಣುಗಳ ರೂಪದಲ್ಲಿ ಬೇಕಾದ ಮಾಹಿತಿಯನ್ನು ಒಂದು ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವ ಕ್ರೋಮೋಝೋಮ್ಗಳು ಹೊಂದಿರುತ್ತವೆ ಈಗಾಗಲೇ ನಿಮಗೆ ಗೊತ್ತಿದೆ ಡಿ ಎನ್ ಎ ಅನುವಂಶೀಯ ವಸ್ತುವಾದರೂ ಅದೆಲ್ಲಿರುತ್ತೆ ಒಂದು ಜೀವಕೋಶ ಜೀವಕೋಶದ ಒಳಗಡೆ ಒಂದು ನ್ಯೂಕ್ಲಿಯಸ್ ಇರುತ್ತೆ ಆ ನ್ಯೂಕ್ಲಿಯಸ್ ಒಳಗಡೆ ಅನುವಂಶೀಯ ವಸ್ತುವಾದ ಕ್ರೋಮೋಜೋಮ್ಗಳಿರ್ತವೆ ಆ ಕ್ರೋಮೋಝೋಮ್ಗಳಲ್ಲಿ ಸುರುಳಿಯಾಕಾರದ ಡಿ ಎನ್ ಇರ್ತವೆ ಅದರಲ್ಲಿ ಈ ಜೀನ್ಗಳು ಅಡಕವಾಗಿರ್ತವೆ ಡಿಎನ್ಎ ಸ್ವಪ್ರತೀಕರಣದಲ್ಲಿ ಪ್ರತಿಯೊಂದು ಡಿಎನ್ಎ ಪ್ರತಿಗಳು ತಮ್ಮದೇ ಕೋಶೀಯ ರಚನೆಯೊಂದಿಗೆ ಪ್ರತ್ಯೇಕಗೊಂಡು ಒಂದು ಜೀವಕೋಶವು ಪರಿಣಾಮಕಾರಿಯಾಗಿ ಪರಿಣಾಮಕಾರಿಯಾಗಿ ವಿಭಜಿಸಿ ಎರಡು ಜೀವಕೋಶಗಳನ್ನು ಉಂಟುಮಾಡುತ್ತದೆ ಎರಡು ಜೀವಕೋಶಗಳು ಸಹಜವಾಗಿ ಒಂದೇ ರೀತಿ ಇರುತ್ತವೆ ಆದರೆ ಅವು ಸಂಪೂರ್ಣವಾಗಿ ಒಂದೇ ರೀತಿಯಾಗಿರುತ್ತವೆಯೇ ಅಂದರೆ ನೀವು ಒಂದು ಯಾವುದೋ ಒಂದು ಪೇಪರನ್ನು ಜೆರಾಕ್ಸ್ ಮಾಡಿದರೆ ಒಂದೇ ರೀತಿ ಬರುತ್ತೆ ಅದೇ ಥರ ಬರೆದ್ರೆ ಬರುತ್ತಾ ಅದೇ ಥರ ಬರೆದ್ರೆ ಸ್ವಲ್ಪನಾದರೂ ವ್ಯತ್ಯಾಸ ಇರುತ್ತೆ ಕೆಲವರು ಬರೆದ್ರೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಕೆಲವು ಬರೆದ್ರೆ ಜಾಸ್ತಿ ವ್ಯತ್ಯಾಸ ಇರ್ಬೋದು ಅಥವಾ ಕೆಲವು ಸಮಯ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಕೆಲವು ಸಮಯ ಹೆಚ್ಚು ವ್ಯತ್ಯಾಸ ಇರ್ಬೋದು ಅದೇ ಥರ ಡಿ ಎನ್ ಎ ತನ್ನದೇ ಆದ ಮತ್ತೊಂದು ಹಣವನ್ನು ನಕಲು ಮಾಡಿಕೊಳ್ಬೇಕಾದ್ರೆ ಅದೇ ರೀತಿ ಅಪೋಸ್ ಅದರ ಅಪೋಸಿಟ್ಟು ಸೃಷ್ಟಿಯಾಗಬೇಕಾದರೆ ಕೆಲವು ಪ್ರತಿ ಬಾರಿನೂ ಕೂಡ ಕೆಲವು ಭಿನ್ನತೆಗಳು ಅಂದರೆ ವ್ಯತ್ಯಾಸಗಳು ಕಂಡು ಬರ್ತವೆ ಇದರ ಪರಿಣಾಮವಾಗಿ ಉತ್ಪತ್ತಿಯಾದ ಡಿ ಎನ್ ಎ ಪ್ರತಿಗಳು ಒಂದೇ ರೀತಿಯಾಗಿರಬಹುದು ಅಥವಾ ಮೂಲದಂತೆ ಇರಬೇಕೆಂದಿಲ್ಲ ವ್ಯತ್ಯಾಸ ಕಾಣ್ಬೋದು ಸಂತಾನೋತ್ಪತ್ತಿ ಸಮಯದಲ್ಲಿ ಭಿನ್ನತೆಯೆಡೆಗಿನ ಈ ಅಂತರ್ಗತ ಪ್ರವೃತ್ತಿಯು ಜೀವ ವಿಕಾಸದ ತಳಹದಿಯಾಗಿದೆ ಯಾಕಂದರೆ ಒಂದು ಸಲ ಮೊದ್ ಒಂದು ಸಂತಾನೋತ್ಪತ್ತಿಗೆ ಒಂದು ವ್ಯತ್ಯಾಸ ಆದರೆ ಇನ್ನೊಂದು ಸಲಕ್ಕೆ ಅದರಿಂದ ಅದು ವ್ಯತ್ಯಾಸದ ಜೊತೆಗೆ ಇನ್ನೊಂದು ವ್ಯತ್ಯಾಸ ಹೀಗೆ ಮುಂದೆ 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 ಮುಂದಿನ ಪೀಳಿಗೆಗೆ ಸುಮಾರು ಸಾಕಷ್ಟು ಒಂದು ಒಂದು ಹತ್ತು ಇಪ್ಪತ್ತು ಹೀಗೆ ಪೀಳಿಗೆ ಮುಂದುವರೆದಾಗೆ ಎಲ್ಲ ವ್ಯತ್ಯಾಸಗಳು ಮೊದಲಿದ್ದ ಜೀವಿಗಿಂತ ಸಂಪೂರ್ಣವಾದ ವ್ಯತ್ಯಾಸಗಳನ್ನ ನಾವು ನೋಡ್ಬೋದು ಇದೆ ಇದು ಈ ಥರ ವ್ಯತ್ಯಾಸಗಳು ಈ ಭಿನ್ನತೆಗಳಿಗೆ ಏನಾಗಿದ್ದಾವೆ ಅಂದರೆ ಜೀವವಿಕಾಸದ ತಳಹದಿಯಾಗಿವೆ ಹಾಗಾದರೆ ಜೀವ ವಿಕಾಸದ ತಳಹದಿ ಭಿನ್ನತೆಗಳಾಗಿದ್ದಾವೆ ಭಿನ್ನತೆ ಹೇಗೆ ಉಂಟಾಗುತ್ತೆ ಡಿ ಎನ್ ಎ ಸ್ವಪ್ರತೀಕರಣದಲ್ಲಿ ಉಂಟಾಗುತ್ತೆ ಅದು ಏನು ಅನುವಂಶೀಯ ವಸ್ತು ಡಿ ಎನ್ ಎ ಅಂತಕ್ಕಂಥದ್ದು ಈ ಅನುವಂಶೀಯ ವಸ್ತುವಿನಲ್ಲಿ ಉಂಟಾಗ್ತಕ್ಕಂಥ ದಿಢೀರ್ ಬದಲಾವಣೆಯನ್ನು ನಾವು ಉತ್ಪರಿವರ್ತನೆ ಅಂತ ಕರಿತೀವಿ ಈ ಉತ್ಪರಿವರ್ತನೆಯಿಂದ ಭಿನ್ನತೆಗಳು ಉಂಟಾಗ್ತವೆ ಇಲ್ಲಿ ಸಂತಾನೋತ್ಪತ್ತಿಯು ಜೀವಿ ಪ್ರಭೇದಗಳ ಸಂಖ್ಯೆಯ ಸ್ಥಿರತೆಯೊಂದಿಗೆ ಜೋಡಣೆಗೊಂದು ಗೊಂಡಿದೆ ಅಂದರೆ ಸಂತಾನೋತ್ಪತ್ತಿ ಆಗಲೇ ಇಲ್ಲಪ್ಪ ಇದ್ದಷ್ಟು ಜೀವಿಗಳು ಹಾಗೆ ಉಸಿರಾಡಿಕೊಂಡು ಊಟ ಮಾಡ್ಕೊಂಡು ಹಾಗೆ ಓಡಾಡ್ಕೊಂಡಿದ್ವು ಅಂದರೆ ಈಗೊಂದು ಒಂದು ಹತ್ತು ಸಾವಿರ ರೂಪಾಯಿ ಹತ್ ಹತ್ತು ಸಾವಿರ ಸಂಖ್ಯೆಯಲ್ಲಿ ಯಾವುದೋ ಒಂದು ಜೀವಿ ಇದೆ ಅಂದರೆ ಇನ್ನು ಐದು ವರ್ಷ ಬಿಟ್ಟು ಅಷ್ಟೇ ಇರುತ್ತಾ ಅದರಲ್ಲಿ ಎಷ್ಟೊಂದು ಸತ್ತೋಗಿರ್ತವೆ ಆದರೆ ಆ ಸಂಖ್ಯೆಯ ಸ್ಥಿರತೆ ಇರಬೇಕಪ್ಪ ಅಂದರೆ ಅವು ಸಂತಾನೋತ್ಪತ್ತಿ ಮಾಡಬೇಕು ವಯಸ್ಸಾದಂಥವು ಸಾಯ್ತಾ ಇದ್ದರೆ ಹೊಸ ಹೊಸವು ಹುಟ್ಟಿ ಅವು ಬೆಳೆದು ದೊಡ್ಡವಾಗಿ ಅವು ಮುಂದೆ ಸಂತಾನೋತ್ಪತ್ತಿ ಮಾಡಿ ಮುಂದೆ ಈ ಸಂಖ್ಯೆಯನ್ನು ಸ್ಥಿರತೆಗೊಳ್ಳೋದಕ್ಕೆ ಜೋಡಣೆ ಮಾಡಿ ಜೋಡಣೆಗೊಂಡಿದ್ದಾವೆ ಒಂದು ನಿರ್ದಿಷ್ಟ ಆವಾಸವು ತೀವ್ರವಾದ ಬದಲಾವಣೆಗೆ ಗುರಿಯಾದರೆ ಆ ಜೀವಿ ಸಮುದಾಯವು ನಶಿಸಿ ಹೋಗಬಹುದು ನಿರ್ದಿಷ್ಟ ಆವಾಸ ಅಂದರೆ ಅದು ವಾಸ ಮಾಡ್ತಕ್ಕಂಥ ಜಾಗ ಆವಾಸಕ್ಕೆ ವಾಸ ಮಾಡ್ತಕ್ಕಂಥ ಜಾಗಕ್ಕೆ ಆವಾಸ ಅಂತೀವಿ ತೀವ್ರವಾದ ಬದಲಾವಣೆಗೆ ಗುರಿಯಾದರೆ ಅದು ತುಂಬ ಬದಲಾವಣೆ ಅದರಲ್ಲಿ ಹೆಚ್ ಆಯ್ತಪ್ಪ ಅಂತಂದರೆ ಆ ಜೀವಿ ಸಮುದಾಯ ಜೀವಿ ಸಮುದಾಯ ಅಂದರೆ ಇಡೀ ಒಂದು ಜಿಂಕೆ ಅಂದರೆ ಪ್ರಭೇದ ಸಮುದಾಯ ಅಂದರೆ ಆ ಇಡೀ ಜಿಂಕೆಗಳ ಗುಂಪು ಅಥವಾ ಆ ಆವಾಸದಲ್ಲಿರ್ತಕ್ಕಂಥ ಗುಂಪು ಪೂರ್ತಿ ಸ ನಶಿಸಿ ಹೋಗಬಹುದು ಆದರೆ ಆದಾಗ್ಯೂ ಜೀ ಈ ಸಮುದಾಯದ ಜೀವಿಗಳಲ್ಲಿ ಕೆಲವು ಭಿನ್ನತೆಗಳು ಕಂಡು ಬಂದರೆ ಈ ಸಂತಾನೋತ್ಪತ್ತಿ ಆಗಬೇಕಾದ್ರೆ ಭಿನ್ನತೆಗಳು ಏನಾಗ್ತವೆ ಮುಂದಿನ ಪೀಳಿಗೆಗೆ ಬರ್ತಾವೆ ವ್ಯತ್ಯಾಸಗಳು ಕಾಣ್ತವೆ ಭಿನ್ನತೆಗಳು ಕಂಡು ಬಂದರೆ ಆಗ ಅವು ಆ ಪರಿಸರಕ್ಕೆ ಅಂದರೆ ಬದಲಾಗಿರುತ್ತಲ್ವ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ತವೆ ಆಗ ಅವು ಉಳಿಯೋದಕ್ಕ ಸಹಾಯ ಅಥವಾ ಬದುಕುಳಿಯುವ ಅವಕಾಶ ಇರುತ್ತೆ ಹೀಗೆ ಕೆಲವು ವೇಳೆ ಭಿನ್ನತೆಯು ಪ್ರಭೇದಗಳು ಬದುಕುಳಿಯಲು ಉಪಯುಕ್ತವಾಗಿದೆ ಅಲೈಂಗಿಕ ಸಂತಾನೋತ್ಪತ್ತಿ ಯಾವ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಗಳು ಒಂದೇ ಒಂದು ಜೀವಿಯಿಂದ ಸೃಷ್ಟಿಯಾಗಿದ್ದರೆ ಅದನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ನಾವು ಕರಿತೀವಿ ಅಂದರೆ ಒಂದೇ ಜೀವಿ ಇನ್ವಾಲ್ವ್ ಆಗಿರಬೇಕು ಅದರಲ್ಲಿ ಉದಾಹರಣೆ ಹೈಡ್ರಾ ಕಬ್ಬು ದ್ರಾಕ್ಷಿ ಇತ್ಯಾದಿ ಇವೆಲ್ಲವೂ ಕೂಡ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ಈ ವಿಧಾನದಿಂದ ಸಂತಾನೋತ್ಪತ್ತಿಯನ್ನು ನಡೆಸ್ತಕ್ಕಂಥವು ಅಂದರೆ ನಿಮಗೆ ಗೊತ್ತಿದೆ ಈಗಾಗಲೇ ಈತಲ್ಲಿ ಕಲ್ತಿದ್ರಿ ಸಂತಾನೋತ್ಪತ್ತಿಯಲ್ಲಿ ಪ್ರಮುಖವಾಗಿ ಎರಡು ವಿಧ ಬರ್ತವೆ ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದೇ ಒಂದು ಜೀವಿ ಪಾಲ್ಗೊಳ್ಳುತ್ತೆ ಇದರಲ್ಲಿ ಲಿಂಗಾಣುಗಳ ಉತ್ಪಾದನೆ ಅಥವಾ ಸಂಯೋಗ ಆಗೋದಿಲ್ಲ ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಜೀವಿಗಳು ಪಾಲ್ಗೊಳ್ತವೆ ಇಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಉತ್ಪಾದನೆ ಮತ್ತು ಸಂಯೋಗ ಅನ್ನು ಒಳಗೊಂಡಿರ್ತವೆ ಈ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕೆಲವು ವಿಧಾನಗಳಿದ್ದಾವೆ ಅವು ಯಾವ್ಯಾವು ಅಂತ ನೋಡೋಣ ವಿದಳನ ತುಂಡರಿಕೆ ಪುನರುತ್ಪಾದನೆ ಮೊಗ್ಗುವಿಕೆ ಕಾಯಜ ಸಂತಾನೋತ್ಪತ್ತಿ ಬೀಜಕಗಳ ಉತ್ಪಾದನೆ ನೀವು ಒಂದು ಹಾಳಲ್ಲಿ ಬರ್ಕೊಳ್ಳುವಾಗ ಇವಿಷ್ಟು ಪಕ್ಕ ಬರ್ಕೊ ಇವಿಷ್ಟು ಒಂದು ಕಡೆ ಬರ್ಕೊಂಡು ಮುಂದೆ ಯಾವ ಯಾವ ಉದಾಹರಣೆ ಬೇರೆ ಉದಾಹರಣೆಗಳು ಸಾಕಷ್ಟು ಇರ್ತವೆ ಆದರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಯಾವನ್ನ ಯಾವುದಕ್ಕೆ ಯಾವ ರೀತಿಗೆ ಉದಾಹರಣೆ ಕೊಟ್ಟಿದೆ ಅವನ್ನ ಮುಂದಗಡೆ ಬರ್ಕೋಬೇಕು ಈಗ ವಿದಾಳ ವಿದಳನ ಅಂತ ಒಂದಿದೆ ಆ ವಿದಳನದ ಮುಂದೆ ಅಮೀಬಾ ಬ್ಯಾಕ್ಟೀರಿಯಾ ಈ ಥರ ಉದಾಹರಣೆಗಳನ್ನು ನಿಮಗೆ ಕೊಟ್ಟಿರ್ತಕ್ಕಂಥವನ್ನ ನೀವು ಬರ್ಕೊಂಡ್ರೆ ಬೇಗ ನಿಮಗೆ ಫ್ಲ್ಯಾಶ್ ಆಗುತ್ತೆ ಹಾಗಾದರೆ ಏನು ಅದಕ್ಕೆ ಉದಾಹರಣೆಗಳು ಯಾವ್ಯಾವು ಅಂತ ಗೊತ್ತಾಗುತ್ತೆ ಈಗ ಇದರಲ್ಲಿ ಈ ವಿಧಗಳನ್ನು ಒನ್ ಬೈ ಒನ್ ಕಲಿತಾ ಹೋಗೋಣ ವಿದಳನ ಕೋಶ ವಿಭಜನೆಯ ಸಮಯದಲ್ಲಿ ಜೀವಿಯು ಎರಡು ಸಮಭಾಗಗಳಾಗಿ ವಿಭಜನೆಗೊಂಡು ಹೊಸ ಜೀವಿಗಳಾಗಿ ಸೃಷ್ಟಿಯಾಗುವ ಪ್ರಕ್ರಿಯೆಗೆ ವಿದಳನ ಎನ್ನುವರು ಅಂದರೆ ಜೀವಿ ವಿಭಾಗ ಆಗುತ್ತೆ ಆ ವಿಭಾಗ ಆಗ್ಬಿಟ್ಟು ವಿಭಜನೆಗೊಳಪಡುತ್ತೆ ವಿಭಜನೆಗೊಳಪಟ್ಟು ಒಂದೊಂದು ಭಾಗವೂ ಒಂದೊಂದು ಜೀವಿಯಾಗಿ ಬೆಳೆಯುತ್ತೆ ಇಲ್ಲಿ ದ್ವಿವಿದಳನ ಈ ವಿದಳನದಲ್ಲಿ ಕೂಡ ಎರಡು ವಿಧ ಬರ್ತವೆ ದ್ವಿವಿದಳನ ಮತ್ತು ಬಹುವಿದಳನ ಅಂತ ಇಲ್ಲಿ ಕೋಶ ವಿಭಜನೆಯ ಸಮಯದಲ್ಲಿ ಜೀವು ಎರಡು ಸಮಭಾಗಗಳಾಗಿ ವಿಭಜನೆಗೊಂಡು ಹೊಸ ಜೀವಿಯಾಗಿ ಸೃಷ್ಟಿಯಾಗುವ ಪ್ರಕ್ರಿಯೆಗೆ ವಿದಳನದಲ್ಲಿ ದ್ವಿವಿದಳನ ಅಂತ ಕರಿತೀವಿ ಈ ದ್ವಿವಿದಳನದಲ್ಲಿ ಒಂದು ಜೀವಿಯಿಂದ ಎರಡು ಜೀವಿಗಳು ಉತ್ಪತ್ತಿ ಆಗ್ತವೆ ಒಂದು ಸಾರಿ ಉದಾಹರಣೆ ಬಹುತೇಕ ಬ್ಯಾಕ್ಟೀರಿಯಾ ಮತ್ತು ಏಕಕೋಶ ಜೀವಿಗಳು ಈ ಈ ರೀತಿ ವಿಧಾನದಿಂದ ಸಂತಾನೋತ್ಪತ್ತಿ ನಡೆಸ್ತವೆ ಅಮೀಬ ಆದಂತಹ ಜೀವಿಗಳಲ್ಲಿ ಕೋಶ ವಿಭಜನೆಯು ಯಾವುದೇ ಸಮತಲದಲ್ಲಿ ಉಂಟಾಗಬಹುದು ಯಾಕಂದರೆ ಕೆಲವು ಜೀವಿಗಳು ಈ ಜೀವಿಗಳು ಒಂದು ಆಕಾರ ಇಟ್ಕೊಂಡಿರೋದ್ರಿಂದ ಅವು ಒಂದು ರೀತಿಯಾಗಿ ಒಂದೇ ಇಂಥದ್ದೇ ಕಡೆಯಲ್ಲಿ ವಿಭಾಗ ಆಗಬೇಕು ಅಂತ ಒಂದು ಇರ್ತದೆ ಆದರೆ ಅಮೀಬಾಕ್ಕೆ ಯಾವುದೇ ಒಂದು ಆಕಾರ ಇಲ್ಲ ಅದು ಯಾವ ಕಡೆ ಬೇಕಾದರೂ ಮಿಥ್ಯಾಪಾದಗಳನ್ನು ಮುಂದಕ್ಕೆ ಚಲಿಸಿ ಆಕಾರವನ್ನು ಬದಲು ಮಾಡ್ಕೊಳ್ತಾ ಇರುತ್ತೆ ಹಾಗಾಗಿ ಈ ಜೀವಿಯಲ್ಲಿ ಯಾವುದೇ ಸಮತಲದಲ್ಲಿ ಉಂಟಾಗ್ಬೋದು ಇಲ್ಲಿ ನೋಡಿ ಇದು ಒಂದು ದ್ವಿ ದಳಕ್ಕೆ ಉದಾಹರಣೆ ಲಿಶ್ಮೇನಿಯಾ ಇದು ಹೊಸ ಒಂದು ಜೀವಿ ಹೆಸರಾಗಿದೆ ನಿಮಗೆ ಟೆಂತ್ ಅವ್ರಿಗೆ ಯಾಕಂದರೆ ಅಮೀಬಾ ಯುಗ್ಲಿನಾ ಪ್ಯಾರಾಮೀಶಿಯಮ್ ಇವನ್ನೆಲ್ಲ ನೀವು ಇದನ್ನೆಲ್ಲ ಕಲ್ತಿದ್ದೀರ ಅದ್ರ ಬಗ್ಗೆ ನೋಡ್ಕೊಂಡು ಬಂದಿದ್ರೆ ಈ ಲಿಷ್ಮೇನಿಯಾ ಅಂತಕ್ಕಂಥದ್ದು ನೋಡ್ತೀರಾ ನೈನ್ತಲ್ಲಿ ಕೂಡ ಬಂದಿದೆ ಸ್ವಲ್ಪ ಬಂದಿದೆ ಏನು ಗೊತ್ತು ಎಲ್ಲಿ ಬಂದಿದೆ ಅದು ಅಂದರೆ ಅದು ಕಾಲಾ ಹಜಾರ್ ಕಾಲಾ ಹಜಾರ್ ರೋಗಕ್ಕೆ ಕಾರಣವಾಗುವ ಜೀವಿ ಅಂತಕ್ಕಂಥ ಒಂದು ವಿಷಯದಲ್ಲಿ ಬಂದಿದೆ ಅದು ಲಿಶ್ಮೇನಿಯಾ ಅಂತ ಇದು ಚಾಟಿಯನ್ನು ಹೊಂದಿರ್ತಕ್ಕಂಥ ಒಂದು ಜೀವಿಯಾಗಿದೆ ತನ್ನ ದೇಹದ ಒಂದು ತುದಿಯಲ್ಲಿ ಚಾವಟಿಯಂತಹ ರಚನೆಯನ್ನು ಹೊಂದಿದೆ ಇದು ಇಂತಹ ಜೀವಿಗಳಲ್ಲಿ ದ್ವೀವಿ ದಳನವು ಅವುಗಳ ದೈಹಿಕ ರಚನೆಗಳಿಗನುಗುಣವಾಗಿ ಒಂದು ನಿಶ್ಚಿತ ಸಮತಲದಲ್ಲಿ ಉಂಟಾಗುತ್ತದೆ ಅಮಿಬ ಆದಂಗೆ ಆ ಕಡೆಯಿಂದ ಆ ಕಡೆಯಿಂದ ಡಿವೈಡ್ ಆಗಕ್ಕೆ ಬರೋದಿಲ್ಲ ಇದು ಒಂದೇ ಒಂದು ನಿಶ್ಚಿತ ಸಮತಲದಲ್ಲಿ ಉಂಟಾಗುತ್ತೆ ನೋಡ್ರಿ ಒಂದು ಮೊದಲನೇದಾಗಿ ಒಂದು ಚಾಟಿ ತರ ಇದೆ ಆ ಎರಡನೇ ಎರಡನೇ ಚಿತ್ರದಲ್ಲಿ ಒಂದು ಚಾಟಿ ಇನ್ನೊಂದು ಉತ್ಪತ್ತಿಯಾಗಿದೆ ಇನ್ನೊಂದರಲ್ಲಿ ಚಾಟಿ ಜೊತೆಗೆ ಒಂದು ನ್ಯೂಕ್ಲಿಯಸ್ ಉತ್ಪತ್ತಿಯಾಗಿದೆ ಇನ್ನೊಂದರಲ್ಲಿ ಚಾಟಿ ಉದ್ದವಾಗಿ ಬೆಳೆದಿದೆ ನ್ಯೂಕ್ಲಿಯಸ್ ಎರಡು ಬೇರೆ ಬೇರೆ ಆಗಿದ್ದಾವೆ ಈ ಕಡೆ ಆಗಲೇ ಆ ದೇಹದ ಕೆಳಭಾಗದಿಂದ ಎರಡು ವಿಭಾಗ ಆಗ್ತಾಯಿದೆ ಕೊನೆಯದಾಗಿ ದೇಹದ ಸಂಪೂರ್ಣ ಎರಡು ಭಾಗವಾಗಿದೆ ಎರಡು ಚಾಟಿಗಳು ಕೂಡ ಉದ್ದವಾಗಿ ಬೆಳೆದಿದ್ದಾವೆ ಎರಡು ನ್ಯೂಕ್ಲಿಯಸ್ ಕೂಡ ಬೇರೆ ಬೇರೆ ಆಗಿದ್ದಾವೆ ಇದರ ನಂತರ ಎರಡೂ ಸಂಪೂರ್ಣ ಬೇರೆ ಬೇರೆಯಾಗಿ ವಿದಳನದಿಂದ ದ್ವಿವಿದಳನದಿಂದ ಎರಡು ಜೀವಿಗಳು ಉಂಟಾಗಿ ಬೇರೆ ಬೇರೆಯಾಗಿ ಬೆಳೀತವೆ ಇದು ಒಂದು ದ್ವಿ ವಿದಳನದ ಇನ್ನೊಂದು ರೀತಿ ಬಹುವಿದಳನ ಅಂತ ಕರಿತೀವಿ ಇದು ಒಂದು ಜೀವಿಗಳಿಗೆ ಅನನುಕೂಲ ಅನನುಕೂಲಕರ ಒಂದು ಸಂದರ್ಭದಲ್ಲಿ ಇದು ಏನಾಗ್ಬಿಡುತ್ತೆ ಪೂರ್ತಿ ಕವಚವನ್ನು ಏರ್ಪಡಿಸ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡುತ್ತೆ ಜೀವಿ ಆಗೇನಾಗುತ್ತೆ ಒಳಗಡೆ ಆ ಕೋಶಕೇಂದ್ರಗಳು ವಿಭಜನೆ ಆಗ್ತಾ ಬರುತ್ತೆ ಆ ಕೋಶ ಕೇಂದ್ರಗಳು ವಿಭಜನೆ ಆದಮೇಲೆ ಹಾಗೆ ಅದರಲ್ಲಿರ್ತಕ್ಕಂಥ ಕೋಶ ದ್ರವ್ಯವು ಕೂಡ ವಿಭಜನೆ ಆಗುತ್ತೆ ಅದಾದ ನಂತರ ಆ ಇಡೀ ಪೂರ್ತಿ ಇದೆ ಅದು ಬಿಚ್ಕೊಳ್ಳುತ್ತೆ ಬಿಚ್ಚಿಕೊಂಡಾಗ ಒಂದೊಂದು ಜೀವಕೋಶಗಳು ಹೊರಗಡೆ ಬಂದು ನ್ಯೂಕ್ಲಿಯಸ್ ಸುತ್ತ ಕೋಶದ್ರವ್ಯ ಉತ್ಪತ್ತಿ ಆಗಿರುತ್ತಲ್ಲ ಹೊರಗಡೆ ಬಂದು ಸಾಕಷ್ಟು ಜೀವಿಗಳು ಉತ್ಪತ್ತಿ ಆಗ್ತವೆ ಈ ರೀತಿ ಆಗೋದನ್ನು ನಾವು ಬಹುವಿದಳನ ಅಂತ ಕರಿತೀವಿ ಈ ಜೀವಿ ಪ್ಲಾಸ್ಮೋಡಿಯಂ ಅಂತಕ್ಕಂಥ ಜೀವಿ ಪ್ಲಾಸ್ಮೋಡಿಯಂ ಅಂತಕ್ಕಂಥ ಹೆಸರನ್ನ ಎಲ್ಲಿ ಕೇಳಿದಿರಿ ನೀವು ಮಲೇರಿಯಾ ರೋಗಕ್ಕೆ ಕಾರಣವಾದ ಜೀವಿ ಯಾವುದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ ಕೇಳಿದ್ದೀರಿ ಗೊತ್ತಾಯ್ತಾ ಅದೇ ಪ್ಲಾಸ್ಮೋಡಿಯಂ ಇದು ಪ್ಲಾ ಇಲ್ಲಿ ಮಲೇರಿಯಾ ರೋಗದ ಪರೋ ಪರೋಪಜೀವಿ ಪ್ಲಾಸ್ಮೋಡಿಯಂನಂತಹ ಇತರ ಏಕಕೋಶ ಜೀವಿಗಳು ಬಹುವಿದಳನದಿಂದ ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳಾಗಿ ವಿಭಜನೆ ಹೊಂದುತ್ತವೆ ಇನ್ನು ಇದು ಈಸ್ಟ್ನಲ್ಲಿ ಮೊಗ್ಗುವಿಕೆ ಇದು ಈಸ್ಟ್ ಇದೆಯಲ್ವಾ ಇದರಲ್ಲಿ ಮೊಗ್ಗು ಅಂದರೆ ಇದು ವಿದಳನ ವಿಧಾನ ಅಂತ ಕರೆಯಲ್ಲ ನಾವು ಮೊಗ್ಗುವಿಕೆ ಅಂತ ಕರಿತೀವಿ ಸಣ್ಣ ಸಣ್ಣ ಈ ತಮ್ಮ ದೇಹದಿಂದ ಈಶ್ಟ್ಗಳು ಸಣ್ಣ ಸಣ್ಣ ಮೊಗ್ಗುಗಳನ್ನು ಉತ್ಪತ್ತಿ ಮಾಡ್ತೇವೆ ಆ ಮೊಗ್ಗು ದೊಡ್ಡದಾಗಿ ಬೆಳೆದು ಆಮೇಲಿಂದ ತಾಯಿ ದೇಹದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳೆಯುತ್ತೆ ಈಸ್ಟ್ ಅಂತಂತಂದರೆ ಎಲ್ಲಿ ಏನು ಜ್ಞಾಪಕ ಬರ್ಬೇಕು ಬರುತ್ತೆ ನಿಮಗೆ ಬೇಕ್ರಿ ಬೇಕ್ರೀಲಿರ್ತಕ್ಕಂಥ ಬ್ರೆಡ್ ಆಗ್ಬೋದು ಮನೇಲಿ ದೋಸೆ ಇಟ್ಟು ಇಡ್ಲಿ ಇಟ್ಟು ಇದೆಲ್ಲ ಉಬ್ಕೊಳ್ಳುತ್ತಲ್ವ ಅದೆಲ್ಲ ಈಷ್ಟು ಜೀವಕೋಶನೇ ಅದರಲ್ಲಿರ್ತಕ್ಕಂಥದ್ದು ರಾತ್ರಿ ಹಾಕ್ಬಿಟ್ಟು ರುಬ್ಬಿಟ್ಬಿಟ್ಟು ಬೆಳಗ್ಗೆ ಎದ್ರೆ ಹೆಚ್ಚಾಗಿರುತ್ತಲ್ವ ಈಸ್ಟು ಏನಾಗಿರುತ್ತೆ ಪಾತ್ರೆ ಪೂರ್ತಿ ಮುಚ್ಚಿದ್ರೂ ಕೂಡ ಅದು ಇಷ್ಟು ಉಬ್ಕೊಂಡ್ಬಿಡುತ್ತೆ ಏನಾಗಿದೆ ಅಂದರೆ ಈಸ್ಟು ಜಿ ಮಗ್ಗುವಿಕೆಯಿಂದ ಅಂದರೆ ಸಂತಾನೋತ್ಪತ್ತಿ ನಡೆಸಿ ಹೆಚ್ಚಾಗಿರ್ತವೆ ತಮ್ಮ ಸಂಖ್ಯೆಯಲ್ಲಿ ಹಾಂ ಇಲ್ಲಿ ನೋಡ್ರಿ ಹುಳ ಥರ ಕಾಣುತ್ತೆ ಆಮೇಲೆ ಇಡ್ಲಿ ದೋಸೆ ಆದರೆ ಚಪ್ಪರಿಸ್ಕೊಂಡು ಹೊಡಿತೀರಲ್ವಾ ಹ್ಞೂ ಹೇಗೆ ಇದು ಗಾಳಿಯಲ್ಲಿ ಸಿಕ್ತು ಅಂತ ನೋಡ್ತೀವಿ ಆದರೆ ಇಷ್ಟು ಇನ್ನೊಂದು ನೆನಪಿರಲಿ ನಿಮಗೆ ಇದು ಅವಾಯುವಿಕ ಉಸಿರಾಟವನ್ನು ನಡೆಸುತ್ತೆ ಅಂದರೆ ಇದಕ್ಕೆ ಆಕ್ಸಿಜನ್ ಬೇಕಿಲ್ಲ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಬೇಕಿಲ್ಲ ಹಾಗಾಗಿ ಅವಾಯುವಿಕ ಉಸಿರಾಟ ನಡೆಸುತ್ತೆ ಹಾಗೆ ಸಂತಾನೋತ್ಪತ್ತಿ ಮೊಗ್ಗುವಿಕೆಯಿಂದ ಸಂತಾನೋತ್ಪತ್ತಿಯಾಗಿ ತಮ್ಮ ಒಂದು ಹೆಚ್ಚು ಸಂಖ್ಯೆಯನ್ನು ಮಾಡಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಉಬ್ಬಿಟ್ಟಿರುತ್ತೆ ಹಾಗಾಗಿ ಇದು ಏನು ಮೊಗ್ಗುವಿಕೆಯಿಂದ ತನ್ನ ಸಂತಾನೋತ್ಪತ್ತಿಯನ್ನು ನಡೆಸುತ್ತೆ ಇನ್ನು ಮತ್ತೆ ಇನ್ನೊಂದು ಯಾವುದು ತುಂಡರಿಕೆ ಅಂದರೆ ಕೆಲವು ಜೀವಿಗಳು ಬೆಳವಣಿಗೆ ಹೊಂದಿದ ನಂತರ ಉದಾಹರಣೆಯಲ್ಲಿ ಸ್ಪೈರೋಗೈರ ಅಂತಕ್ಕಂಥ ಒಂದು ಹಸಿರು ಶೈವಲ ಇದೆ ಹಸಿರು ಕಲರ್ ಇರುತ್ತೆ ಉದ್ದಕ್ಕೆ ಟೇಪಿನ ಥರ ಇರುತ್ತೆ ಇದರಲ್ಲಿ ಜೀವಕೋಶಗಳು ಒಂದೇ ರೀತಿ ಜೀವಕೋಶಗಳು ಇರ್ತವೆ ಒಂದರ ಮೇಲೊಂದು ಒಂದರ ಮೇಲೊಂದು ಒಂದರ ಮೇಲೊಂದು ಜೋಡಣೆ ಆಗಿರ್ತವೆ ಈ ಒಂದು ಉದ್ದನೇ ಟೇಪ್ ಥರ ಇರುತ್ತಲ್ವ ಇದು ಸಾಕಷ್ಟು ತುಂಡುಗಳಾಗ್ತವೆ ತುಂಡುಗಳಾಗ್ಬಿಟ್ಟು ಒಂದೊಂದು ತುಂಡು ಕೂಡ ಹೊಸ ಹೊಸ ಜೀವಿಯಾಗಿ ಬೆಳೆಯುತ್ತೆ ಇದನ್ನು ನಾವು ತುಂಡರಿಕೆ ಅಂತ ಕರಿತೀವಿ ಈಗ ಬಹುಕೋಶೀಯ ಜೀವಿಗಳಲ್ಲಿ ತುಂಡರಿಕೆ ಕ್ರಿಯೆ ಏಕೆ ಕಂಡುಬರುವುದಿಲ್ಲ ಅಂತ ಕೇಳ್ತೀವಿ ಏಕಕೋಶ ಜೀವಿಗಳಲ್ಲಿ ತುಂಡರಿಕೆ ಕಂಡುಬರುತ್ತೆ ಯಾಕಂದರೆ ಏಕಕೋಶ ಜೀವಿಗಳಲ್ಲಿ ಇನ್ನು ನಿಮಗೆ ಗೊತ್ತಿರಲಿ ಒಂದೇ ಜೀವಕೋಶ ಎಲ್ಲ ಚಯಾಪಚಯ ಕ್ರಿಯೆಗಳನ್ನು ನಡೆಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂದರೆ ಉಸಿರಾಟ ಅದರಲ್ಲೇ ನಡೆಯುತ್ತೆ ಸಂತಾನೋತ್ಪತ್ತಿ ಅದರಲ್ಲಿ ನಡೆಯುತ್ತೆ ಪೋಷಣೆ ಅದರಲ್ಲೇ ನಡೆಯುತ್ತೆ ಚಲನೆ ಅದರಲ್ಲೇ ನಡೆಯುತ್ತೆ ಬೆಳವಣಿಗೆ ಅದರಲ್ಲೇ ನಡೆಯುತ್ತೆ ಹೀಗಾಗಿ ಒಂದೇ ಜೀವಕೋಶ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಾ ಇರುತ್ತೆ ಆದರೆ ಬಹುಕೋಶ ಜೀವಿಗಳಲ್ಲಿ ಹಾಗಾಗಿರಲ್ಲ ದೊಡ್ಡ ಜೀವಿಯಾಗಿರೋದ್ರಿಂದ ಸಾಕಷ್ಟು ಜೀವಕೋಶಗಳ ಗುಂಪಿರುತ್ತೆ ಒಂದೊಂದು ಜೀವಕೋಶಗಳ ಗುಂಪು ಒಂದೊಂದು ಕಾರ್ಯಕ್ಕೆ ಸೀಮಿತವಾಗಿ ಅವು ಅಂಗಾಂಶಗಳು ಅಂತ ಅನಿಸ್ಕೊಂತವೆ ಒಂದೊಂದು ಜೀವಕೋಶಗಳ ಗುಂಪು ಒಂದೊಂದು ಅಂಗ ಒಂದೊಂದು ಕಾರ್ಯವನ್ನು ನಡೆಸ್ತಾ ಇರ್ತವೆ ಅವು ರಚನೆಯಲ್ಲಿ ಮತ್ತು ಕಾರ್ಯದಲ್ಲಿ ಬೇರೆ ಬೇರೆ ಆಗಿರ್ತವೆ ಹಾಗಾಗಿ ತುಂಡರಿಕೆ ತುಂಡಾಯ್ತಪ್ಪ ಅಂದರೆ ಆ ತುಂಡಾಗಿದ್ದು ಜೀವಕೋಶಗಳ ಗುಂಪು ಒಂದೇ ಕಾರ್ಯವನ್ನು ನಡೆಸ್ತಾ ಇರುತ್ತೆ ಇನ್ನೊಂದು ಇನ್ನೊಂದು ಕಾರ್ಯವನ್ನು ನಡೆಸ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಬಹುಕೋಶ ಜೀವಿಗಳಲ್ಲಿ ತುಂಡರಿಕೆ ಕ್ರಿಯೆ ಕಂಡುಬರುವುದು ಿಲ್ಲ ಇಲ್ಲಿ ಏನಿದೆ ನೋಡೋಣ ಭೂಕೋಶೀಯ ಜೀವಿಗಳು ಒಂದು ಜೀವಕೋಶದ ನಂತರ ಇನ್ನೊಂದರಂತೆ ಸರಳವಾಗಿ ವಿಭಜನೆಗೊಳ್ಳುವುದಿಲ್ಲ ಅಲ್ಲದೆ ವಿಭಿನ್ನ ಜೀವಕೋಶಗಳು ವಿಭಿನ್ನವಾದ ವಿಶಿಷ್ಟ ಕಾರ್ಯಗಳನ್ನು ನಡೆಸುವುದು ಈಗ ಪುನರುತ್ಪಾದನೆ ಈಗ ನೀವು ಯಾವುದಾದ್ರೂ ಒಂದು ಜೀವಿ ಈಗ ಯಾವುದೋ ಒಂದು ಜೀವಿನ ಕಪ್ಪೆ ನೀವು ಎರಡು ಭಾಗ ಮಾಡಿಬಿಟ್ರೆ ತಲೆ ಮತ್ತೊಂದು ಹೊಸ ಕಪ್ಪೆಯಾಗಿ ಬೆಳೆಯುತ್ತಾ ಎರಡು ಜಿ ಭಾಗಗಳು ಆದರೆ ಕೆಲವು ಸಣ್ಣ ಜೀವಿಗಳಲ್ಲಿ ಮಾತ್ರ ಈ ಈ ಒಂದು ರೀತಿಯ ಪುನಃ ಸಂತಾನೋತ್ಪತ್ತಿಯನ್ನು ನಾವು ನೋಡ್ತೀವಿ ಜೀವಿಯ ಯಾವುದೋ ಜೀವಿಯು ಯಾವುದೋ ಕಾರಣದಿಂದ ತುಂಡಾದರೆ ಅಥವಾ ಅನೇಕ ಚೂರುಗಳಾಗಿ ಮುರಿದು ಹೋದರೆ ಇಂತಹ ಅನೇಕ ಚೂರುಗಳು ಪ್ರತ್ಯೇಕವಾದ ಜೀವಿಗಳಾಗಿ ಬೆಳೆಯುವ ಕ್ರಿಯೆಗೆ ಪುನರುತ್ಪಾದನೆ ಎನ್ನುವರು ಉದಾಹರಣೆ ಹೈಡ್ರಾ ಮತ್ತು ಪ್ಲಾನೇರಿಯಾಗಳಂಥ ಸರಳ ಜೀವಿಗಳು ಇವಿಧವರ್ವ ಸರಳ ಜೀವಿಗಳಾಗಬೇಕು ದೊಡ್ಡ ಸಂಕೀರ್ಣ ಜೀವಿಗಳು ಪುನರುತ್ಪಾದನೆ ಸಾಧ್ಯ ಇಲ್ಲ ಯಾಕಂದರೆ ತಲೆ ಕಟ್ ಮಾಡಿದರೆ ಮತ್ತೆ ಅದಕ್ಕೆ ತಲೆ ಬೆಳೆಯಕ್ಕೆ ಸಾಧ್ಯನಾ ಆಗಕ್ಕೆ ಸಾಧ್ಯ ಇಲ್ಲ ಹಂಗಾಗಿದ್ರೆ ಭಾಳಷ್ಟು ಜನಗಳು ಸಾಯ್ತಾ ಇರಲಿಲ್ಲ ಚೆನ್ನಾಗಿ ಬದುಕಿಬಿಡೋರು ಈ ಪ್ಲಾನೇರಿಯಾ ಮತ್ತು ಹೈಡ್ರಾದಲ್ಲಿ ಆ ಅವು ತುಂಡಾದವು ಅಂದರೆ ನೋಡಿ ತಲೆ ಭಾಗ ಹೊಟ್ಟೆ ಭಾಗ ಬಾಲದ ಭಾಗ ಮೂರು ತುಂಡಾದರೂ ತಲೆ ಭಾಗವೂ ಒಂದು ಹೊಸ ಜೀವಿಯಾಗಿ ಬೆಳೆಯುತ್ತೆ ಮಧ್ಯದ ಭಾಗವೂ ಹೊಸ ಜೀವಿಯಾಗಿ ಬೆಳೆಯುತ್ತೆ ಬಾಲದ ಭಾಗವೂ ಹೊಸ ಜೀವಿಯಾಗಿ ಬೆಳೆಯುತ್ತೆ ಇದನ್ನು ಪುನರುತ್ಪಾದನೆ ಅಂತೀವಿ ಇದಕ್ಕೆ ಉದಾಹರಣೆ ಹೈಡ್ರಾ ಮತ್ತು ಪ್ಲೇನೇರಿಯಾ ಇಲ್ಲಿ ಹೈಡ್ರಾಬಾದ್ ಒಂದು ಕೊಟ್ಟಿದ್ದಾರೆ ಇನ್ನೊಂದು ಇಲ್ಲಿ ಉತ್ಪತ್ತಿಯಾದ ಅಸಂಖ್ಯ ಜೀವಕೋಶಗಳು ಬದಲಾವಣೆಗೆ ಒಳಗಾಗ್ತವೆ ಜೀವಕೋಶಗಳು ಉತ್ಪತ್ತಿ ಆಗ್ತಾವಲ್ಲ ಅವೇನಾಗ್ತವೆ ಬದಲಾವಣೆಗೆ ಒಳಗಾಗಿ ಅನೇಕ ಅಂಗಾಂಶಗಳಾಗ್ತವೆ ಒಂದೊಂದು ಅಂಗಾಂಶಗಳು ಒಂದೊಂದು ಕಾರ್ಯಕ್ಕೆ ಸೀಮಿತವಾಗಿರ್ತವೆ ಅಂತ ಹೇಳಿದ್ನಲ್ವಾ ಇಲ್ಲಿ ಜೀವಕೋಶಗಳೇ ಬದಲಾವಣೆಯಾಗಿ ಅಂಗಾಂಶಗಳು ಬೇರೆ ಬೇರೆ ಅಂಗಾಂಶಗಳಾಗ್ತವೆ ಯಾವಾಗ ಬೇರೆ ಬೇರೆ ಅಂಗಾಂಶಗಳಾಗ್ತವೆ ಒಂದೊಂದು ಅಂಗಾಂಶ ಒಂದೊಂದು ರೀತಿಯ ಕಾರ್ಯವನ್ನು ಮಾಡುತ್ತೆ ಈ ಬದಲಾವಣೆಗಳು ಒಂದು ಸಂಘಟಿತವಾದ ಅನುಕ್ರಮದಲ್ಲಿ ನಡೆಯುತ್ತವೆ ಸಿಸ್ಟಮ್ಯಾಟಿಕ್ಕಾಗಿ ಗುಂ ನೀಟಾಗಿ ನಡೆಯುತ್ತೆ ಇದನ್ನು ನಾವು ಅಭಿವರ್ಧನೆ ಅಂತ ಕರಿತೀವಿ ಆದಾಗ್ಯೂ ಪುನರುತ್ಪಾದನೆಯು ಸಂತಾನೋತ್ಪತ್ತಿಗೆ ಸಮವಲ್ಲ ಏಕೆಂದರೆ ಬಹುತೇಕ ಜೀವಿಗಳು ಸಾಮಾನ್ಯವಾಗಿ ಸಂತಾನೋತ್ಪತ್ತಿಗಾಗಿ ತುಂಡಾಗುವಿಕೆಯನ್ನು ಅವಲಂಬಿಸಿಲ್ಲ ಯಾಕಂದರೆ ಇದು ಅಕಸ್ಮಾತಾಗಿ ತುಂಡಾದರೆ ಬೆಳೀತಾವಷ್ಟೇ ಆದರೆ ಸಂತಾನೋತ್ಪತ್ತಿಗಾಗಿ ತುಂಡರಿಕೆಯೇ ಅವಲಂಬಿಸಿಲ್ಲ ಯಾವುದೇ ಜೀವಿ ಇನ್ನು ಮೊಗ್ಗುವಿಕೆ ಕೆಲವು ಜೀವಿಗಳಲ್ಲಿ ಕೋಶ ವಿಭಜನೆಯಿಂದ ಒಂದು ಮಗ್ಗು ಬಾಹ್ಯವೃದ್ಧಿಯಾಗಿ ಬೆಳೆದು ಅಂದರೆ ಬಾಹ್ಯ ಒಂದು ಈಗ ಹೈಡ್ರಾ ಇದೆ ಪಕ್ಕದಲ್ಲಿ ಒಂದು ಮೊಗ್ಗು ಅಲ್ಲಿ ಚೆನ್ನ ಅಲ್ಲಿ ಸಾಕಷ್ಟು ಜೀವಕೋಶಗಳು ಸಾಕಷ್ಟು ವಿಭಜನೆ ಆಗ್ತವೆ ಆ ವಿಭಜನೆ ಆದರೆ ಮೊಗ್ಗಿನ ರೀತಿ ಹೊರಗಡೆ ಬರುತ್ತದ್ದು ಅದು ಹಾಗೇ ಬೆಳೆಯುತ್ತೆ ಹೈಡ್ರಾದಲ್ಲಿ ಹೇಳಿದ್ನಲ್ಲ ಹಾಗೆ ಹಾಗೇ ಬೆಳೆದು ಅದರ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ರಚನೆಗಳನ್ನು ಡೆವಲಪ್ ಮಾಡಿಕೊಂಡು ಬೆಳೆಸ್ಕೊಂಡು ಅದು ಹೊಸ ಜೀವಿಯಾಗಿ ತಾಯಿ ದೇಹದಿಂದ ಹೊರಪಟ್ಟು ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳೆಯುತ್ತೆ ಇದನ್ನು ಮಗುವಿಕೆ ಅಂತೀವಿ ಇದನ್ನು ನಾನು ಹೈಡ್ರಾದಲ್ಲಿ ಕೂಡ ಹೇಳಿದೆ ಇನ್ನು ಕಾಯಜ ರೀತಿಯ ಸಂತಾನೋತ್ಪತ್ತಿ ಕಾಯ ಅಂದರೆ ದೇಹ ಆ ದೇಹದಲ್ಲೇ ಆ ದೇಹದಿಂದಲೇ ಹೇಗೆ ಉತ್ಪತ್ತಿ ಆಗುತ್ತೆ ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳಲ್ಲಿ ಬೇರು ಕಾಂಡ ಮತ್ತು ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುವ ಪ್ರಕ್ರಿಯೆಯನ್ನು ಕಾಯಜ ಸಂತಾನೋತ್ಪತ್ತಿ ಎನ್ನುವರು ಅಂದರೆ ಸೂಕ್ತವಾದ ಪರಿಸ್ಥಿತಿ ಪರಿಸ್ಥಿತಿ ಅದಕ್ಕೆ ಅನುಕೂಲಕರವಾಗಿರಬೇಕು ಅನೇಕ ಸಸ್ಯಗಳ ಬೇರು ಕಾಂಡ ಮತ್ತು ಎಲೆಗಳ ಭಾಗಗಳು ಹೊಸ ಸಸಿಗಳಾಗಿ ಬೆಳೆಯುವ ಪ್ರಕ್ರಿಯೆಯನ್ನು ಕಾಯಜ ಸಂತಾನೋತ್ಪತ್ತಿ ಅಂತೀವಿ ಉದಾಹರಣೆ ಕಬ್ಬು ಗುಲಾಬಿ ದ್ರಾಕ್ಷಿ ಬಾಳೆ ಕಿತ್ತಳೆ ಗುಲಾಬಿ ಮತ್ತು ಮಲ್ಲಿಗೆ ಇವುಗಳ ಅಂಟು ನೀವು ನೋಡಿರ್ಬೋದು ಗುಲಾಬಿ ದಾಸವಾಳ ಇಂಥ ಕಬ್ಬು ಇಂಥವನ್ನೆಲ್ಲ ಅಂಟುಗಳು ಕಟ್ ಮಾಡ್ಕೊಂಡೋಗಿ ಒಂದು ಕಡೆ ಹುಟ್ಟಾಕ್ತಾರೆ ಅಲ್ವಾ ಅವು ಮತ್ತು ಬೆಳಗ್ಗೆ ಅಲ್ಲಲ್ಲೆ ಅಲ್ಲಲ್ಲಿ ಕಣ್ಣುಗಳು ಇರ್ತಾವೆ ಅಲ್ಲಿ ಗೆಣ್ಣುಗಳು ಅನ್ನೋ ತಡೆ ಕಣ್ಣುಗಳು ಬೆಳಿತಾವೆ ಆ ಬೆಳೆದು ಏನಾಗುತ್ತೆ ಹೊಸದೊಂದು ಜೀ ಸಸ್ಯವಾಗಿ ಹುಟ್ಟುತ್ತೆ ಕಾಯಜ ಸಂತಾನೋತ್ಪತ್ತಿಯ ಈ ಲಕ್ಷಣವನ್ನು ಲೇಯರಿಂಗ್ ಅಥವಾ ಒಂದು ನಿಮಿಷ ಲೇಯರಿಂಗ್ ಅಥವಾ ಕಸಿ ಮಾಡುವಿಕೆಯಂತಹ ವಿಧಾನಗಳಲ್ಲಿ ಕೃಷಿಯ ಉದ್ದೇಶಕ್ಕಾಗಿ ಕಬ್ಬು ಗುಲಾಬಿ ದ್ರಾಕ್ಷಿಯಂತಹ ಅನೇಕ ಸಸ್ಯಗಳನ್ನು ಬೆಳೆಸಲು ಬಳಸಲಾಗುತ್ತದೆ ಯಾವ ವಿಧಾನದಲ್ಲಿ ಲೇಯರಿಂಗ್ ಅಥವಾ ಕಸಿ ಮಾಡುವಿಕೆಯಲ್ಲಿ ಉಪಯೋಗಿಸ್ತಾರೆ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತೇವೆ ಅಂದರೆ ಬೀಜ ಹುಟ್ಟಾಕಿದಾಗ ಆ ಬೀಜ ಮೊಳೆತು ಅದು ಸಣ್ಣ ಸಸ್ಯವಾಗುತ್ತೆ ಆಮೇಲೆ ದೊಡ್ಡ ಸಸ್ಯವಾಗಿ ಬೆಳಿಬೇಕು ಆಮೇಲೆ ಅದು ಹೂವು ಹಣ್ಣು ಕಾಯಿಗಳನ್ನು ಹೂವು ಕಾಯಿ ಹಣ್ಣುಗಳನ್ನು ಬಿಡುತ್ತೆ ಆದರೆ ಈ ಕಾಯಜ ಸಂತಾನೋತ್ಪತ್ತಿ ಅಂದರೆ ಅದಾಗಲೇ ಪ್ರಬುದ್ಧಕ್ಕೆ ಬಂದಿರುತ್ತೆ ಅದನ್ನು ನಾವು ಕಟ್ ಮಾಡಿಕೊಂಡು ನೆಡೆಸ್ ನೆಡ್ತೀವಿ ಇನ್ನೊಂದು ಕಡೆ ಅದು ಬೇಗನೆ ಏನಾಗುತ್ತೆ ಬೇಗನೆ ಅದು ಚಿಗುರಿ ಹೂ ಕಾಯಿ ಹಣ್ಣುಗಳನ್ನು ಕೊಡುತ್ತೆ ಆದ್ದರಿಂದ ಇದು ಕಾಯಿಜ ಸಂತಾನೋತ್ಪತ್ತಿಯಿಂದ ಆಗುವ ಅನುಕೂಲಗಳೇನು ಅಂತ ಕೇಳಿದಾಗ ಇವನ್ನು ನೀವು ಬರಿಬೇಕಾಗುತ್ತೆ ಇವನ್ನ ತಿಳಿದುಕೊಳ್ಳಿ ಕಾಯಿಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ ಇದು ಒಂದು ಅನುಕೂಲ ಬಾಳೆ ಕಿತ್ತಳೆ ಗುಲಾಬಿ ಮತ್ತು ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಕೆಲವು ಸಸ್ಯಗಳಿಗೆ ಬೀಜಗಳನ್ನು ಉತ್ಪತ್ತಿ ಮಾಡೋದಕ್ಕಾಗದಿಲ್ಲ ಸಾಮರ್ಥ್ಯವನ್ನು ಕಳ್ಕೊಂಡಿರ್ತಾವೆ ಹಾಗಾದರೆ ಅವು ಹೇಗೆ ಅವು ಸಂಖ್ಯೆಯನ್ನು ಮುಂದುವರಿಸ್ಕೋಬೇಕು ಸಂತಾನೋತ್ಪತ್ತಿ ಹೇಗೆ ಅವು ಮಾಡ್ಕೋಬೇಕು ಅಥವಾ ನಾವು ಅಂಥದ್ದು ಇನ್ನೊಂದು ಸಸ್ಯ ಪಡಿಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅಂತಹ ಸಸ್ಯಗಳಲ್ಲಿ ಈ ಕಾಯಜ ರೀತಿಯ ಸಂತಾನೋತ್ಪತ್ತಿ ಸಾಧ್ಯವಾಗಿದೆ ಅನುಕೂಲಕರವಾಗಿದೆ ಇನ್ನೊಂದು ಮೂರನೇದು ಕಾಯಜ ಸಂತಾನೋತ್ಪತ್ತಿಯ ಇನ್ನೊಂದು ಅನುಕೂಲವೆಂದರೆ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯವನ್ನು ಅವುಗಳ ಎಲ್ಲ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲುತ್ತದೆ ಯಾಕಂದರೆ ಇದರಲ್ಲಿ ಇನ್ನೊಂದು ಜೀವಿ ಪಾಲ್ಗೊಂಡಿಲ್ಲ ಒಂದೇ ಜೀವಿ ಪಾಲ್ಗೊಂಡಿರೋದ್ರಿಂದ ಬಹುಮಟ್ಟಿಗೆ ಎಲ್ಲ ಲಕ್ಷಣಗಳನ್ನು ಇದು ಹೋಲುತ್ತದೆ ಇನ್ನೊಂದು ರೀತಿಯ ಕಾಯಜ ರೀತಿಯ ಸಂತಾನೋತ್ಪತ್ತಿ ನೋಡೋಣ ಮಣ್ಣಿನ ಮೇಲೆ ಬಿದ್ದ ಬ್ರಯೋಫಿಲಂ ಎಲೆಯ ಅಂಚಿನ ಉದ್ದಕ್ಕೂ ಇರುವ ಕುಳಿಗಳಲ್ಲಿ ಮಗುಗಳು ಉತ್ಪತ್ತಿಯಾಗುತ್ತವೆ ಮತ್ತು ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ ಇದು ಒಂದು ರೀತಿಯ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂದರೆ ಎಲೆಗಳಲ್ಲಿ ಮಗುಗಳ ಮುಖಾಂತರ ಸಂತಾನೋತ್ಪತ್ತಿ ಮಾಡ್ತಕ್ಕಂಥದ್ದು ಬ್ರಯೋಫಿಲಂ ಉದಾಹರಣೆಯಾಗಿದೆ ಇನ್ನು ಆರನೇದು ಬೀಜಕಗಳ ಉತ್ಪ ಉತ್ಪಾದನೆ ಕೆಲವು ವಿಶಿಷ್ಟ ಜೀವಕೋಶಗಳು ಅಥವಾ ಬೀಜಕಗಳಿಂದ ಹೊಸ ಜೀವಿಗಳಾಗಿ ಬೆಳವಣಿಗೆ ಹೊಂದುವ ಪ್ರಕ್ರಿಯೆಯನ್ನು ಬೀಜಕಗಳ ಉತ್ಪಾದನೆ ಎನ್ನುವರು ಉದಾಹರಣೆ ರೈಸೋಪಸ್ ಈ ಬ್ರೆಡ್ ಮೇಲ್ಗಡೆ ಬೂಸ್ಟ್ ಬಂದಿರ್ತತೆ ನೀವು ನೋಡ್ಬೋದು ಅದನ್ನು ನಾವು ತಂದು ಸೂಕ್ಷ್ಮದರ್ಶಕದಲ್ಲಿ ಗಮನಿಸಿದಾಗ ಈ ಥರ ನೋಡ್ರಿ ಈ ಥರ ಸಣ್ಣ ಸಣ್ಣ ಇದಾವಲ್ವ ಅಂದರೆ ಉದ್ದನೆಯದಾದ ಒಂದು ದಾರ ಅದರ ಮೇಲೆ ಚೆಂಡಿನಂತಹ ಒಂದು ರಚನೆ ಕಾಣಿಸುತ್ತೆ ಅದನ್ನು ಸ್ಪೊರಾನ್ಜಿಯಮ್ ಅಂತ ಕರಿತೀವಿ ಬೀಜಕ ದಾನಿ ಅಂತ ಕರಿತೀವಿ ಯಾಕಂದರೆ ಆ ಬೀಜಕ ದಾನಿಯೊಳಗೆ ಸಣ್ಣ 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 ಬೀಜಕಗಳು ಇರ್ತವೆ ಆ ಬೀಜಕಗಳು ಚೆಲ್ಲ ಆದಾಗ ಒಡ್ಕೊಂಡಾಗ ಅವು ಎಲ್ಲೆಂದ್ರಲ್ಲೇ ಬಿದ್ದು ಗಾಳಿಯಿಂದ ದೂರ ಹೋಗಿ ಅಲ್ಲಲ್ಲಿ ಅಲ್ಲಲ್ಲೇ ಹೊಸ ಸಸಿಗಳು ಬೆಳಿತವೆ ಅದರಿಂದ ಎಲ್ಲೆಲ್ಲಿ ಬೇಕಾದ್ರೂ ಬೂಸ್ಟ್ ಬಂದಿರುತ್ತೆ ನೋಡ್ರಿ ಸ್ವಲ್ಪ ತೇವ ಸಿಕ್ಕರೆ ಸಾಕು ಬೂಸ್ಟ್ ಬಂದಿರುತ್ತೆ ಯಾಕಂದ್ರೆ ಇವು ಬೀಜಕಗಳಿಂದ ಸಂತಾನೋತ್ಪತ್ತಿ ನಡೆಸ್ತವೆ ಉದಾಹರಣೆ ರೈಸೋಪಸ್ ಇಲ್ಲೂ ಅಷ್ಟೇ ಬ್ರೆಡ್ ಮೇಲೆ ಬೆಳೆದಂತಹ ದಾರದಂತಹ ರಚನೆಗಳೇ ಬ್ರೆಡ್ ಮೋಲ್ಡ್ ಅಥವಾ ರೈಸೋಪಸ್ ಅಂತ ಕರಿತೀವಿ ಈ ಉದ್ದನ ದಾರದಂಥ ರಚನೆಗಳಿಗೆ ಹೈಫೆ ಅಂತ ಕರಿತೀವಿ ಅವು ಸಂತಾನೋತ್ಪತ್ತಿ ನಡೆಸುವ ಭಾಗಗಳು ಅಲ್ಲ ಆದರೆ ಅದರಿಂದ ಬೀಜಕಗಳು ಉತ್ಪತ್ತಿಯಾಗ ಬೀಜಕಗಳು ಉತ್ಪತ್ತಿ ಆಗ್ತವೆ ಕಡ್ಡಿಯ ಮೇಲಿರುವ ಚಿಕ್ಕ ದುಂಡಗಿನ ರಚನೆಗಳು ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುತ್ತವೆ ಈ ಚಿಕ್ಕ ದುಂಡಗಿನ ರಚನೆಗಳೇ ಬೀಜಕ ದಾನಿಗಳು ಮೇಲ್ಕಾಣ್ತಾ ಇದ್ದಾವಲ್ಲಮ್ಮ ಅವು ಸ್ಪೊರ್ಯಾಂಜಿಯಮ್ ಅಂತಾರೆ ಬೀಜಕ ದಾನಿ ಅಂತಾರೆ ಇವು ವಿಶಿಷ್ಟ ಜೀವಕೋಶಗಳು ಅಥವಾ ಬೀಜಕಗಳನ್ನು ಹೊಂದಿದ್ದು ಅವು ಅಂತಿಮವಾಗಿ ಹೊಸ ರೈಸೋಪಸ್ ಅಥವಾ ಹೊಸ ಜೀವಿಯಾಗಿ ಬೆಳೆಯಲು ಬೆಳವಣಿಗೆ ಹೊಂದುತ್ತವೆ ಬೆಳೆಯಲು ಸಹಾಯ ಮಾಡ್ತವೆ ಈಗ ವಿದ್ಯಾರ್ಥಿಗಳೇ ಇಲ್ಲಿಗೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಎಲ್ಲ ವಿಧಗಳನ್ನು ನಾವು ತಿಳ್ಕೊಂಡ್ವಿ ಇನ್ನು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಬಗ್ಗೆ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಹೋಮ್ವರ್ಕನ್ನು ನಾನು ಸ ಸರಳವಾದ ಎರಡು ಪ್ರಶ್ನೆಗಳನ್ನು ಕೊಡ್ತೀನಿ ಸರಿಯಾಗಿ ಉತ್ತರ ಬರೆದಾಕಿ ಹಾಗೆ ಸಮಯ ಇದ್ದಾಗಿದ್ದಾಗ ಹೋಮ್ವರ್ಕ್ ಮಾಡಿ ಟೆಸ್ಟ್ ಕೊಟ್ಟಾಗ ಹೋಮ್ವರ್ಕ್ ಬರೆದು ಹಾಕೋದಕ್ಕೆ ನೋಡಬೇಡಿ ಓಕೆ ಇಲ್ಲಿಗೆ ತರಗತಿಯನ್ನು ಮುಗಿಸೋಣ ನಮಸ್ಕಾರ